ನೀನ್ ಬಂದಿದ್ದು ನಮ್ಮೂರ್ಗಷ್ಟೇ ಅಲ್ಲ, ಹಬ್ಬಕ್ಕೆ ಒಂದು ಹೊಸ ಕಳೆ ಬಂದ್ಬಿಟ್ಟಕ್ಕಲ್ಲ. ಹ್ಞೂ ಕಣ್ಣ, ಹಬ್ಬಾಗ್ಲಿಂದ ಎಲ್ರು ಏನೋ ಒಂಥರ ಸಂಕಟದಾಗಿ ಅವ್ರೆ. ನಿನ್ನ ನೋಡಿದ ಮ್ಯಾಕೆ ಸಮಾಧಾನ ಆಯ್ತು ಅಲ್ವಾ? ಮತ್ತೆ ರಮ ಏನ್ ನೋಡ್ತಾ ಇದ್ಯಾ? ಬಾಸು ನೋಡು, ನೀನೇನು ಯೋಚನೆ ಮಾಡಬೇಡ. ನೀನೀಗ ದೊಡ್ಡ ಮನೆಗೆ ಹೋಗಿ ಬಾಸನ ಕರ್ಕೊಂಬರೋದಕ್ಕಾಗಲ್ಲ ಅಂತ ನಮಗೂ ಗೊತ್ತು. ಅದಕ್ಕೆ ನಾವೆಲ್ಲರೂ ಸೇರಿ ಸಾಯಿಬರನ್ನ ಕೇಳ್ಕೊಂಡಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ. ಏನಿಲ್ಲ, ಮಂಜುನೋ ಹುಡುಗರನ್ನ ಕಳಿಸ್ಬಿಟ್ರೆ ಬಾಸನ ಕರ್ಕೊಂಬಂದ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡ. ಮಂಜ ಸರಿ ಅಣ್ಣ, ಹೋಗ್ಬರ್ತೀನಿ. ಬಿಡ್ರೆ ಹೋಗ್ರೆ. ರಮ ನಿನ್ ಸಂಕಟ ಏನಂತ ನನಗೂ ಅರ್ಥ ಆಗ್ತೈತೆಕ್ಕಲ್ಲ. ನಿನ್ ಮಾತು ಕೊಟ್ಟಿರೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೂ ಗೊತ್ತು. ಬಾಸನ ಕಿಚ್ಚಾಯಿಸಿದ ಮ್ಯಾಕೆ ನೀನು ಹೊರಟೋಗ್ಬಿಡು, ಪರವಾಗಿಲ್ಲ. ಬಂದ ಕರೆಕ್ಟಾಗಿ ನೋಡಿದ್ಯಾ? ಸರಿ, ಒಂದು ಕೆಲಸ ಮಾಡು, ಅವ್ರ ಮೇಲೆ ಕಣ್ಣಿಟ್ಟಿರು, ನಾನು ಈಗಲೇ ಬರ್ತೀನಿ. ಆಮೇಲೆ ಆ ಸ್ಪ್ರೇ ತಂದುಕೊಟ್ಟಿದ್ದು, ಇಂಜೆಕ್ಷನ್ ತಂದುಕೊಟ್ಟಿದ್ದು, ಈ ವಿಷಯ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಏನು ಸರಿ ಬಡ್ಡಿ ಹೊಯ್ದೋ ಕಿಚ್ಚ ಹಾಯಿಸೋದಕ್ಕೆ ಬಂದ್ಬಿಟ್ಟ, ಕಿಚ್ಚ ಹಾಯಿಸೋದಕ್ಕೆ. ಸರಿ, ಈ ಅಪ್ಪಣ್ಣ ಆ ಕೋಣದ ಹತ್ರ ಮಾತಾಡ್ತೀನಿ, ಅವನ ಕ್ಷಮೆ ಕೇಳ್ತೀನಿ, ಅವನು ವಾಪಸ್ ಹೊಡ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾನೆ. ಅವನು ಮಾತಾಡೋದಕ್ಕೆ ಮೊದಲು ನಾನು ಆ ಕೋಣದ ಹತ್ರ ಮಾತಾಡ್ಬಿಡ್ಬೇಕು. ಅಪ್ಪಣ್ಣ ಮಹಾ ಮೋಸಗಾರ, ತನ್ನ ತಾಯಿಗೆ ದ್ರೋಹ ಮಾಡಿದನು ಅಂತ ಅವನ ತಲೆಯಲ್ಲಿ ತುಂಬಿಸಿಬಿಡಬೇಕು. ತಂದೆ ಮಗನ ಮಧ್ಯೆ ತಂದಿಟ್ಟು ಬಿಡಬೇಕು. ಆಗ ನನ್ನ ಪ್ಲಾನ್ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ಸರಿ ಕಣೋ ಮಾದೇವ, ರಾಮ ನಿನ್ನ ಮಾತು ಕೇಳ್ತಾನೆ ಅಂತ ಏನು ಗ್ಯಾರಂಟಿ? ಕೇಳೇ ಕೇಳ್ತಾನೆ, ನಂಬೆ ನಂಬುತ್ತಾನೆ.